ಶ್ರದ್ಧೆಯಿಂದ ವೇಣುಗೋಪಾಲನ ಸಾವಿಗೆ ಒಂದು ಶ್ರದ್ಧಾಂಜಲನಿಯನ್ನು ಸಮರ್ಪಿಸಬೇಕು ಅಂತ ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳೋದಿದೆಯಲ್ಲ ಅದಕ್ಕಿಂತ ಕ್ರೂರ ಮನಸ್ಥಿತಿ ರೀ ನನ್ಗೆ ಅನ್ಸುತ್ತೆ ಇವ್ರಿಗಳೆಲ್ಲ ಕೊಲೆ ಮಾಡಿದವರಿಗಿಂತ ಕಚಡ ಜನ ಅಂತ ಕೊಲೆ ಮಾಡದಕ್ಕಿಂತ ಕೆಟ್ಟವರು ಕೊಲೆ ಮಾಡಿದವರು ಮುಗಿಸಿದ್ರು ಆದ್ರೆ ಕಂಬನಿಯ ಎರಡು ಹನಿಯನ್ನ ಸುರಿಸ್ಲಿಕ್ಕೆ ಒಂದು ವೇದಿಕೆಯನ್ನ ಮಾಡ್ಕೊಳ್ತೀವಿ ಅಂತಂದಾಗ ಅದಕ್ಕೊಂದು ಅದು ಜಾಗ ಕೊಡಬೇಕು ಅಂತಂದಾಗ ಯೋಚನೆ ಮಾಡ್ತಾರೆ ಅಂತಂದ್ರೆ ಇದೆಂತ ಕ್ರೌರ್ಯ ಇರಬೇಕು ಅವರು ಮನೆ ಮುಂದೆ ಮಾಡ್ಕೊಳ್ಳಿ ಒಂದು ಇಪ್ಪತ್ತು ಜನ ಸೇರ್ಕೊಂಡು ಅಂತ ಹೇಳ್ತಾರೆ ಅಂತಂದ್ರೆ ಅವನಿಗೆ ಅಷ್ಟು ಪ್ರೀತಿಯಿಂದ ಬದುಕಿದ್ದ ಹುಡುಗನೊಬ್ಬನಿಗೆ ನಾವೊಂದು ಎಂಟುನೂರು ಸಾವಿರ ಜನ ಸೇರಿಕೊಂಡು ಒಂದು ಕಂಬನಿಯ ಎರಡು ಹನಿಯನ್ನ ಸುರಿಸಬಾರದು ಅಂತಂದ್ರೆ ಯಾವ ಪರಿಯ ಕ್ರೌರ್ಯದ ಮಾನಸಿಕ ಸ್ಥಿತಿ ಇರಬೇಕು ಮಿತ್ರ ಇವತ್ತಿನ ಕಾರ್ಯಕ್ರಮ ಸುಮ್ ಸುಮ್ನೆ ನಡೆದಿಲ್ಲ ಈ ಕಾರ್ಯಕ್ರಮವನ್ನ ನಿರಾಕರಿಸಿದ್ದಕ್ಕೆ ಇವತ್ತು ಬೆಳಿಗ್ಗೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ನಲ್ಲಿ ಇಲ್ಲೇ ಕಾರ್ಯಕ್ರಮ ಮಾಡಬೇಕು ಇಲ್ಲೇ ಅವನು ಆರತಿ ಮಾಡಿದ ಜಾಗ ಅಂತ ಹೇಳಿದ್ದಕ್ಕೆ ಮಧ್ಯಾಹ್ನ ಮೂರು ಗಂಟೆಗೆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಸಿಕ್ಕಿರೋದು ಮೂರು ಗಂಟೆಗೆ ಇಲ್ಲಾಂದ್ರೆ ಪರ್ಮಿಷನ್ ಇಲ್ಲ ಈ ಕಾರ್ಯಕ್ರಮಕ್ಕೆ ಇದನ್ನ ಟೀ ನಸಿಪುರ ಜನವೇ ಪ್ರಶ್ನೆ ಮಾಡಬೇಕು ನಾನಲ್ಲ ನಮ್ಮ ಊರಿನ ಹುಡುಗನಿಗೆ ಶ್ರದ್ಧಾಂಜಲಿ ಸಮರ್ಪಣೆ ಮಾಡ್ಲಿಕ್ಕೆ ನಮ್ಮ ಊರಿನಲ್ಲಿ ನನ್ ಜಾಗ ಸಿಗದಿಲ್ಲ ಅಂತಂದ್ರೆ ಏನ್ ಹೇಳಬೇಕು ನಾನು ಬಹಳ ದುರದೃಷ್ಟಕರ ಸಂಗತಿ ಇದು ಈ ತರದ ಕೊಲೆಗಳು ಈ ತರದ ಚಟುವಟಿಕೆಗಳು ಸಭ್ಯ ಸಮಾಜದಲ್ಲಿ ನಡೀತಾ ಇದೆ ಅಂತಂದ್ರೆ ಅದರ ಹಿಂದೆ ಬೆಂಬಲ ತುಂಬಾ ಇದೆ ಅಂತ ಅರ್ಥ ಇವತ್ ತುಂಬಾ ಕಡೆಗಳಲ್ಲಿ ತಿರುಗಾಡುವಾಗ ನನಗೆ ಹೇಳ್ತಾರೆ ಎಚ್ಚರಿಕೆಯಿಂದ ಹೋಗು ಅಂತ ತುಂಬಾ ಕಡೆಗಳಲ್ಲಿ ಹೋಗ್ಬೇಕಾದ್ರೆ ಹೇಳ್ತಾರೆ ಜೊತೆಲಿ ಒಬ್ಬರು ನಾಲ್ಕು ಜನ ಇರ್ಲಿ ಅಂತ ಯಾವ ದೇಶದ ಸ್ಥಿತಿ ಬಂತರಿ ಈ ದೇಶದಲ್ಲಿ ಮಧ್ಯರಾತ್ರಿ ಹೆಣ್ಮಗು ಓಡಾಡ ಓಡಾಡ್ತಾಳೆ ಅಂತಂದ್ರೆ ಅವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ ಅಂತ ಮಹಾತ್ಮ ಗಾಂಧೀಜಿ ಹೇಳುವಂತ ಕಾಲ ಇತ್ತು ಇವತ್ ನಾವು ಯಾವ ಸ್ಥಿತಿಗೆ ಬಂದಿದ್ದೀವಿ ಗೊತ್ತೇನು ಈ ದೇಶದಲ್ಲಿ ಒಬ್ಬ ಹುಡುಗ ಧೈರ್ಯವಾಗಿ ಒಬ್ಬನೇ ತಿರುಗಾಡ್ತಾನೆ ಅಂತಂದ್ರೆ ಅವತ್ತು ಸ್ವಾತಂತ್ರ್ಯ ಬಂದಿದೆ ಅಂತ ಒಪ್ಕೊಳ್ತೀವಿ ಅಂತ ಹೇಳಬೇಕಾದ ಸ್ಥಿತಿ ಬಂತಲ್ಲ ಯಾವ ಸ್ಥಿತಿಗೆ ತಂದು ನಿಲ್ಲಿಸಿದೀವಿ ಈ ರಾಜ್ಯವನ್ನ ಸ್ವಾಮೀಜಿಗಳು ಬದುಕಲಿಕ್ಕೆ ಸಾಧ್ಯ ಆಗ್ತಿಲ್ಲ ಒಬ್ಬ ತರುಣ ತನ್ನ ಸಮಾಜ ಸೇವೆ ಮಾಡಿದ್ದೀನಿ ಎನ್ನುವ ಕಾರಣಕ್ಕೆ ಬದುಕಲಿಕ್ಕೆ ಸಾಧ್ಯ ಆಗ್ತಿಲ್ಲ ನನಗೆ ಯಾಕೆ ದುಃಖ ಅನ್ಸುತ್ತೆ ಗೊತ್ತೇನೋ ಮುಖ ನೋಡೋದು ಬಹಳ ಕಷ್ಟ ಅನ್ನಿಸ್ತಿದೆ ನನಗೆ ನಾನು ಜೀವಮಾನದಲ್ಲಿ ನಮ್ಮೊಬ್ಬ ಕಾರ್ಯಕರ್ತ ಕೊಲೆಯಾಗಿ ಯುವ ಬ್ರಿಗೇಡ್ ನ ಕಾರ್ಯಕರ್ತ ಕೊಲೆಯಾಗಿ ಅವನಿಗೊಂದು ಶ್ರದ್ಧಾಂಜಲಿ ಸಮರ್ಪಿಸಬೇಕಾದ ದಿನ ಬರುತ್ತೆ ಅಂತ ಯಾವತ್ತೂ ಅನ್ಕೊಂಡಿರಲಿ ವಿಸ್ತಾರ ನ್ಯೂಸ್ ನಿಖರ ಜನಪರ